ನಮ್ಮ ಜೊತೆಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಅವರು ಇದ್ದಾರೆ ಸರ್. ಇವತ್ತು ನಿಮ್ಮ ಭಾಗಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ, ಪ್ರಧಾನಿಗಳು ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಯಾವ ರೀತಿ ಇದೆ ಪ್ಲಾನ್ ಅನ್ನೋದು? ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಕೂಟರ ನಾಡಿಗೆ ಬರ್ತಾ ಇದ್ದಾರೆ. ನಾವು ಅವರನ್ನ ವಿಶೇಷವಾದ ರೀತಿಯಲ್ಲಿ ಸ್ವಾಗತ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ಬರುವಂತ ಜನರಿಗೆ ಅವರ ಭಾಷಣದ ಜೊತೆಗೆ ವಿಶಿಷ್ಟವಾದಂತಹ ಖಾದ್ಯದ ಸ್ವಾದವನ್ನು ಉಣಬಡಿಸಲಿಕ್ಕೆ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದ ಊಟದ ತಯಾರಿ, ಸಾವಿರಾರು ಜನ ಬಾಣಸಿಗರು ಊಟದ ತಯಾರಿಯಲ್ಲಿ ತೊಡಗಿದ್ದಾರೆ. 5,000ಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಅವರಿಗೆ ಊಟವನ್ನು ಬಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆ ಅಂದ್ರೆ ಬಂದಂತ ಪ್ರತಿಯೊಬ್ಬ ಜನರಿಗೂ ಕೂಡ ಊಟ ಮತ್ತು ನೀರನ್ನು ಕೊಡುವಂತದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಬಹಳ ಒಂದು ಉತ್ತಮವಾದಂತ ತಯಾರಿಯನ್ನು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಕಳೆದ ಒಂದು ವಾರದಲ್ಲಿ 3,00,000 ಮನೆಗಳಿಗೆ ತೆರಳಿ ಅವರ ಮನೆಗಳ ಮೇಲೆ ಧ್ವಜಗಳನ್ನು ಕಟ್ಟಿದ್ದೇವೆ ಮತ್ತು ಮೋದಿಯವರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೇವೆ. ವಿಶೇಷವಾಗಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು 1,00,000 ಬೈಕ್ಗಳಲ್ಲಿ 2,00,000 ಯುವ ಮೋರ್ಚಾ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು ಒಂದು ವಿಶೇಷವಾದ ಮೆರಗನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಈ ಭಾಗದ ಕಲ್ಯಾಣ ಕರ್ನಾಟಕದ ಹಲಿಗೆ ಬಡಿತ, ಡೊಳ್ಳು ಕುಣಿತ ಮತ್ತು ವಾದ್ಯ ಮೇಳ, ಲಂಬಾಣಿ ಕುಣಿತ, ಈ ತರದ ವಿಶೇಷ ಒಂದು ಉಡುಗೆ ತೊಡುಗೆಗಳೊಂದಿಗೆ ಜನರನ್ನ ಮತ್ತು ಮೋದಿಯವರನ್ನ ಸ್ವಾಗತಕ್ಕೆ 10 ಕಲಾ ತಂಡಗಳು ಬಂದಿದೆ. ಇದೊಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಾನಪದ ಕಲಾ ತಂಡಗಳೊಂದಿಗೆ ವಿಶೇಷವಾದ ಸ್ವಾಗತವನ್ನು ನಾವು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇದ್ದೇವೆ. 2019ರಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದರು, ಖುದ್ದು ಆಗ ಖರ್ಗೆವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿದರು. ಈಗ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಮತ್ತೆ ಪ್ರಧಾನಿಗಳು ಈ ಭಾಗಕ್ಕೆ ಬರ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅದರ ಜೊತೆಗೆ ಸೇಡಂ ಕ್ಷೇತ್ರಕ್ಕೆ ಸೇರಿದಂತೆ ಎಷ್ಟು ಶಕ್ತಿ ಕೊಡ್ತಾ ಇದೆ ಪ್ರಧಾನಿಯವ್ರಿಗೆ ಆಗಮನದಿಂದ ಬಿಜೆಪಿಗೆ ಅಂತ? ಖಂಡಿತ, ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮಕ್ಕೆ. 10 ವರ್ಷಗಳಿಂದ ಅಲ್ಲ, ದಶಕಗಳ ಕಾಲದಿಂದ ಬೇಡಿಕೆ ಇದ್ದಂಥದ್ದು, ಯಾವುದೇ ಸರ್ಕಾರಗಳು ಈಡೇರಿಸದೆ ಇರುವಂಥ ಇವತ್ತು ಡಬಲ್ ಇಂಜಿನ್ ಸರ್ಕಾರ ನಮ್ಮದು ಈಡೇರಿಸ್ತಾ ಇದೆ. 50 ವರ್ಷಗಳಿಂದಲೂ ಕೂಡ ಹಕ್ಕುಗಳು ಸಿಕ್ಕಿರಲಿಲ್ಲ, ಅಂಥ ಹಕ್ಕುಗಳನ್ನು ಒದಗಿಸುವ ಕಾರ್ಯಕ್ಕೆ ನರೇಂದ್ರ ಮೋದಿಯವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಹಜಕ್ಕೇನೆ ಒಂದು ಪಕ್ಷದ ನಾಯಕರಾಗಿಯೂ ಕೂಡ ನಮಗೊಂದು ಬೂಸ್ಟನ್ನು ಕೊಡ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕದ ಸುಮಾರು 41 ಕ್ಷೇತ್ರಗಳಲ್ಲಿ ನಾವು 30 ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಆಗಮನ ನಮಗೊಂದು ಆನೆ ಬಲ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ AICCಯ ಅಧ್ಯಕ್ಷರು ಬಂದಾಗ ಕಲಬುರಗಿ ನಗರದಲ್ಲಿ ನಿರುತ್ಸಾಹವನ್ನು ನಾವು ನೋಡಿದ್ವಿ. ಆದರೆ ಇವತ್ತು ಒಬ್ಬ ನರೇಂದ್ರ ಮೋದಿಜಿಯವರು ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಕನಿಷ್ಠ ಒಂದು 5,00,000 ಜನ ಇವತ್ತು ಸೇರ್ತಾ ಇದ್ದಾರೆ ಸ್ವಯಂ ಪ್ರೇರಿತರಾಗಿ. ಕೇವಲ ಯುವಕರೇ 1,00,000 ಬೈಕ್ಗಳಲ್ಲಿ 2,00,000 ಜನ ಯುವಕರು ಇವತ್ತು ಬರ್ತಾ ಇರುವಂಥದ್ದು, 3,00,000 ಮನೆಗಳಿಗೆ ನಮ್ಮ ಯುವಕರು ಹೋಗಿ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ. ಇದೆಲ್ಲ ಏನ್ ತೋರಿಸ್ತದೆ ಅಂದ್ರೆ ಜನರಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಇರ್ತಕ್ಕಂಥ ಕ್ರೇಜು ಮತ್ತೊಮ್ಮೆ ಮಗದೊಮ್ಮೆ ಭಾರತೀಯ ಜನತಾ ಪಕ್ಷ ಬರಬೇಕು ಮತ್ತು ಏನಾದರೂ ಅಭಿವೃದ್ಧಿ ಆಗುತ್ತೆ ಅಂತಾದರೆ ಅದು ಡಬಲ್ ಇಂಜಿನ್ ಸರ್ಕಾರದಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಅಗಾಧವಾದ ಅವರ ಇಚ್ಛಾಶಕ್ತಿ ಜನರದು ತೋರಿಸಿಕೊಡ್ತದೆ ಅಂತಕ್ಕಂಥದ್ದು ನಮಗೆ ಎದ್ದು ಕಾಣ್ತದೆ. ನಿಮ್ಮ ಎದುರಾಳಿ ನಾಯಕರು, ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು, ಅದರ ಜೊತೆಗೆ ಸಿದ್ದರಾಮಯ್ಯವರು ಸುಮ್ಮನೆ ಎಲೆಕ್ಷನ್ ಬರ್ತಾ ಇದೆ, ಮೋದಿ ಅವರು ಸೈಕಲ್ ತುಳಿತಿದ್ದಾರೆ ಕರ್ನಾಟಕಕ್ಕೆ ಬಂದು ಪ್ರತಿ ಸಾಂಪ್ರದಾಯಿಕವಾಗಿ ಸೈಕಲ್ ತುಳಿತಾ ಇದ್ದಾರೆ, ಅವ್ರದ್ದೇನು ಕೊಡುಗೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇವ್ರಿಗೆ ಯಾಕೆ ಭಯ? ಇವ್ರ ಕೊಡುಗೆ ಬಗ್ಗೆ ನಾವು ಹೇಳಿದ್ದೇವೆ. ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗುತ್ತೆ, ಬನ್ನಲಿ. ಅವರು ಹಿಂದೆ ಮನಮೋಹನ್ ಸಿಂಗ್ ಅವರು ಇದ್ದಾಗ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಟ್ಟರು, ನಮ್ಮ 9 ವರ್ಷ ಆಯಿತು ನರೇಂದ್ರ ಮೋದಿಜಿ ಅವರು ಬಂದಮೇಲೆ ಅವರು ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಚರ್ಚೆಗೆ ಬರಲಿ, ನಾವು ಸಿದ್ಧರಿದ್ದೇವೆ. 9 ವರ್ಷದಲ್ಲಿ ಜನಧನ್ ಖಾತೆಯಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಹಣ ಬಂತು ನಾವು ತಗೊಡ್ತೀವಿ, ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಎಷ್ಟು ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಟ್ವಿ, ನೀವಿದ್ದಾಗ ಎಷ್ಟು ಕೊಟ್ರಿ, ನೀವು ಚರ್ಚೆಗೆ ಬನ್ನಿ ನಾವು ಹೇಳ್ತೇವೆ. ಉಜ್ವಲ ಯೋಜನೆಯಲ್ಲಿ ನಾವೆಷ್ಟು ಕೊಟ್ಟಿದ್ದೀವಿ ನಾವು ಹೇಳ್ತೇವೆ. ಇವತ್ತು ನಮ್ಮ SC ST ಜನರಿಗೆ
75 ಯೂನಿಟ್ ವಿದ್ಯುತ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಇವತ್ತು ನೀವು ನಿಮ್ಮ ನಿಮ್ದು ಎಲ್ಲೆಲ್ಲಿ ಸರ್ಕಾರಗಳಿದೆಯಲ್ಲ ಎಷ್ಟು ಉಚಿತ ವಿದ್ಯುತ್ ಕೊಡ್ತಾ ಇದ್ದೀರಿ? ಇಲ್ಲಿ ಕರ್ನಾಟಕದಲ್ಲಿ ಬಂದು ಸರ್ಕಾರ ಬಂದರೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಮೊದಲು ನಿಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಬಂದು ನೀವು ವಾಗ್ದಾನ ಮಾಡಿ. ಈಗ ನಾವು ಕರ್ನಾಟಕದಲ್ಲಿ ಆಲ್ರೆಡಿ ಕೊಟ್ಟ ಮಾತಿನಂತೆ ನಡೀತಾ ಇರುವಂಥ ಸರ್ಕಾರ ನಮ್ಮದು. ರೈತರ ವಿದ್ಯಾನಿಧಿ ಜಾರಿಗೆ ತಂದಂಥದ್ದು ನಮ್ಮದು. ಮಹಿಳೆಯರಿಗೆ ಭಾಗ್ಯದ ಲಕ್ಷ್ಮಿ ಕೊಟ್ಟದ್ದು ನಮ್ಮದು. ಶಾಲೆಗೆ ಹೋಗೋ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟದ್ದು ನಮ್ಮದು. ಹೀಗಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಏನು ಕೊಟ್ಟಿದೆ ಅನ್ನುವಂಥದ್ದು, ಇವತ್ತು ಸಾಗರ್ ಮಾಲಾ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಏನಾದರೂ ರಸ್ತೆಗಳ ಸುಧಾರಣೆ ಆಗಿದ್ರೆ ಅದು ನಮ್ಮ ಕಾಲದಲ್ಲಾಗಿದೆ. ಈ 9 ವರ್ಷಗಳ ಕಾಲದಲ್ಲಿ ನಮ್ಮ ಸರ್ಕಾರದ್ದು ಏನು ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಇದೆ, ಮೋದಿಯವರ 9 ವರ್ಷದಲ್ಲಿ ನಮ್ಮ ಕೊಡುಗೆ ಏನಿದೆ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ವಿಧಾನಸೌಧದ ಒಳಗೂ ವಿಧಾನಸೌಧದ ಹೊರಗೂ ಸುಮ್ಮನೆ ನೀವು ಜನರಿಗೆ ಹಾದಿ ತಪ್ಪಿಸೋ ಕೆಲಸಕ್ಕೆ ನೀವು ಮಾತಾಡಬೇಡಿ. ಬಾಯಿ ಚಪ್ಪಲಕ್ಕೆ ಮಾತಾಡೋದನ್ನು ನಿಲ್ಲಿಸಿ ನಿಜಾಂಶೆಯನ್ನು ಜನರ ಮುಂದೆ ಇಡಲಿಕ್ಕೆ ನೀವು ಬನ್ನಿ, ನಾವು ಬರಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಕೊನೆ ಪ್ರಶ್ನೆ ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರತಿಷ್ಠೆ ಚುನಾವಣೆ, ಯಾಕಂದ್ರೆ ಎಸಿಸಿ ಅಧ್ಯಕ್ಷರಾಗಿದ್ದಾರೆ, ಮೊದಲ ಚುನಾವಣೆಯನ್ನು ಅವ್ರ ಭಾಗದಲ್ಲಿ ಎದುರಿಸ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕೂಡ ಪ್ರಧಾನಿಗಳು ಬರ್ತಾ ಇದ್ದಾರೆ. ನಿಮ್ಮ ಲೆಕ್ಕಾಚಾರ ಪ್ರಕಾರ ಈ ಭಾಗದಲ್ಲಿ ಕಾಂಗ್ರೆಸ್ ಎಷ್ಟು ಬರ್ಬೋದು, ಬಿಜೆಪಿ ಬರುವಂತ ಚುನಾವಣೆಯಲ್ಲಿ ಅಂತ ನೋಡಿ. ಖರ್ಗೆ ಅವರು ಯಾವ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಅಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಅಧ್ಯಕ್ಷರಾಗಲಿಲ್ಲ, ತಿರುಗಿ ಬಿದ್ದರು, ಸೋನಿಯಾ ಗಾಂಧಿಗೆ ನಿಷ್ಠರ ಆಗಲಿಲ್ಲ ಅಂತೇಳಿ ಇವರಿಗೆ ಕೊಟ್ಟದ್ದು. ಇವರಿಗೇನು ನೋಡಿಬಿಟ್ಟು ಇವರಿಗೆ ಏನೋ ಆಗಿದ್ದಲ್ಲ, ಅದು ಇವರ ಶಕ್ತಿಗಾಗಿ ಕೊಟ್ಟದ್ದಲ್ಲ. ಇವರು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿ ಇರಬಲ್ಲರು ಅನ್ನೋದಕ್ಕಾಗಿ ಇವರು ಎಐಸಿಸಿ ಅಧ್ಯಕ್ಷರಾಗಿ. ಹಾಗಾಗಿ ಇದೇನೋ ದೊಡ್ಡ ಪ್ರಭಾವ ಬೀರುತ್ತೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಅನ್ನಂಥದ್ದು ಏನಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅವರನ್ನು ಕಲಬುರಗಿಯ ಜನ ಮನೆ ಕಳಿಸಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷರಾಗಿ ಇಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು 18-19 ಸೀಟನ್ನು ಗೆದ್ದಿದ್ವಿ. ಈ ಬಾರಿ ಎಐಸಿಸಿಯ ಅಧ್ಯಕ್ಷರ ತವರು ಕಲ್ಯಾಣ ಕರ್ನಾಟಕದಲ್ಲಿ ನಾವು 30 ಹೆಚ್ಚು ಸೀಟುಗಳನ್ನು ಗೆದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜಯಭಾರಿ. ಕೃಷ್ಣ ರಾಜ್ಕುಮಾರ್ ಪಾಟೀಲ್ ಅವರು ತೇಲ್ಕೂರು ಅವರು ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಕಲಬುರಗಿ.